ಇದು ಕೂಡ ಮೊನ್ನೆ ಬೆಂಗಳೂರು ಯೂನಿವರ್ಸಿಟಿಗೆ 2024 ಅಲ್ಲಿ ಕೇಳಿರುವಂತ ಕ್ವಶನ್, 12 ಮಾರ್ಕ್ಸ್ ಕ್ವಶನ್, ಎಷ್ಟು ಸುಲಭವಾಗಿದೆ ಅಂತ ನೋಡೋಣ. ಇದು ಕೂಡ ಫೈನಾನ್ಸಿಂಗ್ ಡಿಸಿಷನ್ ಅಲ್ಲೇ ಬರ್ತಕ್ಕಂತ ಕ್ವಶನ್. ರಾಹುಲ್ ಲಿಮಿಟೆಡ್ ಹ್ಯಾಸ್ 30 lakh rupees ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ₹10 each. ನೋಡಿ, 30 lakh rupees ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಲ್ರೆಡಿ ನಮ್ಮ ಹತ್ರ ಇದೆಯಂತೆ. 30 lakh ಈಕ್ವಿಟಿ ಶೇರ್ಸ್, ಒಂದ್ ಶೇರ್ ಮೇಲೆ 10 rupees ಆಗ್ತದೆ. ಒಟ್ಟು ಎಷ್ಟು ಸಾವಿರ ಆಯ್ತು? 3 lakh ಶೇರ್ಸ್ ಆಯ್ತು. ಎಷ್ಟು ಸಾವಿರ ಶೇರ್ಸ್ ಆಯ್ತು? 3 lakh ಈಕ್ವಿಟಿ ಶೇರ್ಸ್ ಆಲ್ರೆಡಿ ನಮ್ಮ ಹತ್ರ ಇದೆ. 10 rupees ಪ್ರಕಾರ 30 lakh ತಗೊಂಡ್ಬಿಟ್ಟಿದ್ವಿ. These are the different financial plans. Sorry. The company wants to raise another 15 lakh rupees. ನೋಡಿ, ಆಲ್ರೆಡಿ 30 lakh ದುಡ್ಡು ನಮ್ಮ ಹತ್ರ ಇದೆ. ಇನ್ನು ಎಷ್ಟು ಬೇಕಂತೆ ನಮಗೆ? 15 lakh rupees ದುಡ್ಡು ಬೇಕಂತೆ. 15 lakh rupees ದುಡ್ಡು ಬೇಕಂತೆ. ಆ 15 lakh rupees ದುಡ್ಡನ್ನ, there are different financial plans. Tax rate is 50%. ಈ 15 lakh rupees ನಮಗೆ ದುಡ್ಡು ಬೇಕು ರಂಜಿತ, 15 lakh ದುಡ್ಡು ಬೇಕು. ಹೆಂಗ್ ತಗೊಳ್ಳೋದು? ಯಾರ ಹತ್ರ ತಗೊಳ್ಳೋದು? ನಮಗೆ ಅದು ಕ್ವಶನ್. ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ, ಫಸ್ಟ್ ಆಲ್ಟರ್ನೇಟಿವ್ ಏನ್ ಹೇಳ್ತಾನೆ, ಆಲ್ ಡಿಬೆಂಚರ್ಸ್ 10% ಅಂತ ಹೇಳ್ತಾರೆ. ನೋಡಿ, ಆಲ್ ಡಿಬೆಂಚರ್ಸ್ ಅಟ್ 10% ಅಂದ್ರೆ 15 lakh rupees ಸಾಲನು ಕೂಡ ನಾವೇನ್ ಮಾಡ್ತಾ ಇದೀವಿ, ಸಾಲ ತಗೊಂಡ್ಬಿಡ್ತಾರೆ. ಈಗ 15 lakh rupees ಸಾಲ ತಗೊಂಡ್ರೆ 10% ವರ್ಷಕ್ಕೆ ಅವ್ರಿಗೆ 15 lakhs ಮೇಲೆ 10% ಅಂದ್ರೆ ಎಷ್ಟು ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ? 1,50,000 ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಕರೆಕ್ಟಾ? ಇದೊಂದು ಅನಲೈಸ್ ಮಾಡ್ಕೊಂಡ್ರೆ ಬಿಕ್ಕಿದ ಸೊಲ್ಯೂಷನ್ ಮಾಡೋದು 2 ನಿಮಿಷ. ಇದು ಅರ್ಥ ಮಾಡ್ಕೊಂಡ್ರೆ 2 ನಿಮಿಷ ಸೊಲ್ಯೂಷನ್, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ 1 hour ಸೊಲ್ಯೂಷನ್. ಅರ್ಥ ಆಯ್ತಾ? ಎರಡನೇ ಪಾಯಿಂಟ್ ಏನ್ ಹೇಳ್ತಿದ್ದಾನೆ, ಆಲ್ ಈಕ್ವಿಟಿ ಶೇರ್ಸ್. ಹೌದಾ? ಅಲ್ಲಿಗೆ ಆಲ್ ಈಕ್ವಿಟಿ ಶೇರ್ಸ್ ಇದೇನಿದು, ಆಲ್ ಈಕ್ವಿಟಿ. ಕ್ಲಿಯರಾ? ಮೂರನೇ ಪಾಯಿಂಟ್, 10 lakh ಈಕ್ವಿಟಿ ಕ್ಯಾಪಿಟಲ್, 5 lakh ಡಿಬೆಂಚರ್ಸ್ ಕ್ಯಾರಿಂಗ್ 10% ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ಅಲ್ಲಿಗೆ 15 lakh ಹತ್ತು ಲಕ್ಷ ರೂಪಾಯಿ ಈಕ್ವಿಟಿ ಏನಂತೆ. ಹೌದಾ? ಇನ್ನ 5 lakh rupees ಡಿಬೆಂಚರ್ಸ್ ಎಷ್ಟು ಪರ್ಸೆಂಟ್ ಬಡ್ಡಿಗೆ? 10% ಬಡ್ಡಿಗೆ. ಕರೆಕ್ಟಾ? ನಾಲ್ಕನೇ ಪಾಯಿಂಟ್, 5 lakh ಈಕ್ವಿಟಿ ಶೇರ್ಸ್, 10 lakh 10% ಪ್ರಿಫರೆನ್ಸ್ ಶೇರ್ಸ್. ಅಲ್ಲಿಗೆ ಇಲ್ಲಿ ಈಕ್ವಿಟಿ ಶೇರ್ಸ್ 5 lakh, 5 lakh ಈಕ್ವಿಟಿ. ಹೌದಾ? ಇನ್ನ 10 lakh ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಇವ್ರಿಗೆ ಎಷ್ಟು ಕೊಡ್ಬೇಕು ವರ್ಷಕ್ಕೆ ಡಿವಿಡೆಂಡ್? 10% ಡಿವಿಡೆಂಡ್ ಕೊಡ್ಬೇಕು. ಕರೆಕ್ಟಾ? ಈಗ ನನ್ನ ಕತೆ ಮುಗೀತು, ನಂದು ಪಾಯಿಂಟ್ ಮುಗೀತು. ಬಟ್ ಆ ಪಾಯಿಂಟ್ ಮುಗಿಯೋ ಮುಂಚೆ ಇನ್ನೊಂದು ಹೇಳ್ಬೇಕು. ಏನದು ಅಂತ ಹೇಳಿದ್ರೆ, ಈಗ ನಮ್ಮ ಹತ್ರ ಆಲ್ರೆಡಿ ಎಷ್ಟು ಈಕ್ವಿಟಿ ಶೇರ್ಸ್ ಇದೆಯಪ್ಪ? 3 lakh ಈಕ್ವಿಟಿ ಶೇರ್ಸ್ ಇದೆ. ಕರೆಕ್ಟಾ? ಇಲ್ಲಿ ಬರೀತೀನಿ, ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಎಲ್ಲಾ ಕೇಸಲ್ಲೂ ಎಷ್ಟು ಈಕ್ವಿಟಿ ಶೇರ್ಸ್ ಇದೆಯಪ್ಪ? 3 lakh ಇದೆ. ಕರೆಕ್ಟ್ ಏನಪ್ಪ? ಅದನ್ನ ಬರೆದು ಬಿಡ್ತೀನಿ, ಸೊ ದಟ್ ನಿಮ್ಗೆಲ್ರಿಗೂ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದು, ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್. ನೋಡಿ, ಫಸ್ಟ್ ಕೇಸ್ ಅಲ್ಲಿ 30 lakh ಹಳೆ ಕ್ಯಾಪಿಟಲ್ ಇದೆ, ಹೊಸದ 15 lakh ಈಕ್ವಿಟಿ ಇಶ್ಯೂ ಮಾಡ್ತಾ ಇದೀವ ಇಲ್ಲ? ಏನ್ ಇಶ್ಯೂ ಮಾಡ್ತಾ ಇದೀವಿ? ಎಲ್ಲ ಸಾಲ ತಗೊಳ್ತಾ ಇದ್ವಿ. ಅಲ್ಲಿಗೆ 3 lakh ಇದ್ರಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಎರಡನೇ ಕೇಸ್ ಅಲ್ಲಿ 30 lakh 3 lakh ಈಕ್ವಿಟಿ ಇತ್ತು ಹಳೆಯದು, ಈಗ 15 lakh ಏನ್ ಇಶ್ಯೂ ಮಾಡ್ತಾ ಇದೀವಿ? ಆಲ್ ಈಕ್ವಿಟಿ ಶೇರ್ಸ್. ಅಂದ್ರೆ 15 lakh ಡಿವೈಡೆಡ್ ಬೈ 10 rupees ಅಂದ್ರೆ ಒಟ್ಟು ಎಷ್ಟು ಈಕ್ವಿಟಿ ಶೇರ್ಸ್ ಆಯ್ತು? 1.5 lakh ಆಯ್ತು. ಹಾಗಾದ್ರೆ ಇಲ್ಲಿ ಎಷ್ಟು ಈಕ್ವಿಟಿ ಶೇರ್ಸ್ ಆಯ್ತು? 1.5 lakh ಈಕ್ವಿಟಿ ಶೇರ್ಸ್ ಆಯ್ತು. ಕರೆಕ್ಟಾ? ಮೂರನೇ ಕೇಸ್ ಅಲ್ಲಿ 10 lakh ಈಕ್ವಿಟಿ ಶೇರ್ಸ್, ಅಂದ್ರೆ 10 lakh ಈಕ್ವಿಟಿ ಶೇರ್ಸ್ ಡಿವೈಡೆಡ್ ಬೈ 10 rupees ಅಂದ್ರೆ ಒಟ್ಟು ಎಷ್ಟು ಈಕ್ವಿಟಿ ಶೇರ್ಸ್ ಆಯ್ತು? 1 lakh ಆಯ್ತು. ಅಲ್ಲಿಗೆ ಇಲ್ಲಿ 1 lakh ಆಯ್ತು. ನಾಲ್ಕನೇ ಕೇಸ್ ಅಲ್ಲಿ 15 lakh ಆಲ್ರೆಡಿ 3 lakh ಇದೆ, ಇನ್ 15 lakh 5 lakh ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾ ಇದ್ದಾನೆ. 5 lakh ಅಂದ್ರೆ ಡಿವೈಡೆಡ್ ಬೈ 10 ಅಂದ್ರೆ ಎಷ್ಟಾಯ್ತು? 50,000 ಶೇರ್ಸ್ ಆಯ್ತು. ಕರೆಕ್ಟ್ ಏನಪ್ಪ? ಅಲ್ಲಿಗೆ ನಮ್ಮ ಹತ್ರ ಟೋಟಲ್ ಈಕ್ವಿಟಿ ಶೇರ್ಸ್, ಟೋಟಲ್ ಈಕ್ವಿಟಿ ಶೇರ್ಸ್ ಎಷ್ಟೆಷ್ಟು ಇದೆ? 3 lakh ಇದೆ. ಇಲ್ಲಿ 4,50,000 ಇದೆ. ಇಲ್ಲೆಷ್ಟಿದೆ? 4 lakh ಇದೆ. ಇಲ್ಲಿ 3,50,000 ಶೇರ್ಸ್ ಇದೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಒಂದು ಪಾಯಿಂಟ್ ಮುಗೀತು. ಎರಡನೇದು,
ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ನೋಡಿ, ಫಸ್ಟ್ ಕೇಸ್ ಅಲ್ಲಿ ನಾವು 15 ಲಕ್ಷ ರೂಪಾಯಿನ ಫುಲ್ ಸಾಲ ತಗೋಯ್ತಾ ಇದ್ವಿ, ಕರೆಕ್ಟ್ ಏನಮ್ಮ? ಅಲ್ಲಿಗೆ ಬಡ್ಡಿ ಎಷ್ಟು ಕಟ್ಬೇಕಮ್ಮ ನಾವು? 15 ಲ್ಯಾಕ್ಸ್ ಮೇಲೆ 10% 1,50,000 ಕಟ್ಬೇಕು. ಎರಡನೇ ಕೇಸ್ ಅಲ್ಲಿ ಏನಾದ್ರೂ ಲೋನ್ ತಗೊಂಡಿದೀವ? ಏನು ತಗೊಂಡಿಲ್ಲ. ಯಾಕೆ? ಹಳೇದು 30 ಲಕ್ಷ, ಹೊಸದು 15 ಲಕ್ಷ. ಎಲ್ಲ ಯಾವ್ದ್ರಲ್ಲಿ ಇಶ್ಯೂ ಮಾಡ್ತಾ ಇದೀವಿ? ಈಕ್ವಿಟಿನಲ್ಲೇ ಮಾಡ್ತಾ ಇದೀವಿ, ಏನು ಇಂಟ್ರೆಸ್ಟ್ ಇಲ್ಲ. ಮೂರನೇ ಕೇಸ್ ಅಲ್ಲಿ 10 ಲಕ್ಷ ಈಕ್ವಿಟಿ ಶೇರ್ಸ್, 5 ಲಕ್ಷ ಡಿಬೆಂಚರ್ಸ್. 5 ಲಕ್ಷದ ಮೇಲೆ 10% ಎಷ್ಟಾಗುತ್ತಪ್ಪ ಬಡ್ಡಿ? 50,000 ಆಗುತ್ತೆ, ಕರೆಕ್ಟಾ? ಮೂರನೇ ನಾಲ್ಕನೇ ಕೇಸ್ ಅಲ್ಲಿ ಏನು ಸಾಲ ತಗೊಂಡಿಲ್ಲ, ಅದಕ್ಕೆ ಇಲ್ಲೂ ಕೂಡ ನಿಲ್ಲು, ಅಲ್ಲಿಗೆ ಇಂಟ್ರೆಸ್ಟ್ ಬಂತು. ಲಾಸ್ಟ್ ಪಾಯಿಂಟ್, ಪ್ರಿಫರೆನ್ಸ್ ಡಿವಿಡೆಂಡ್. ಏನಿದು ಪ್ರಿಫರೆನ್ಸ್ ಶೇರ್ಸ್ ಏನಾದ್ರೂ ಇಶ್ಯೂ ಮಾಡಿದ್ರೆ ಅದಕ್ಕೆ ಡಿವಿಡೆಂಡ್ ಕೊಡ್ತಾ ಇದ್ವಿ. ಫಸ್ಟ್ ಕೇಸ್ ಅಲ್ಲಿ ಸಾಲ ತಗೊಳ್ತಾ ಇದ್ವಿ, ಎರಡನೇ ಕೇಸ್ ಅಲ್ಲಿ ಎಲ್ಲ ಈಕ್ವಿಟಿ ಇಶ್ಯೂ ಮಾಡ್ತಾ ಇದ್ವಿ, ಮೂರನೇ ಕೇಸ್ ಅಲ್ಲಿ 15 ಲಕ್ಷಕ್ಕೆ 10 ಲಕ್ಷ ಈಕ್ವಿಟಿ, 5 ಲಕ್ಷ ಸಾಲ ತಗೊಳ್ತಾ ಇದ್ವಿ. ಹಾಗಾದ್ರೆ ನಾಲ್ಕನೇ ಕೇಸ್ ಅಲ್ಲಿ 10 ಲಕ್ಷ ಪ್ರಿಫರೆನ್ಸ್ ಶೇರ್ಸ್ ತಗೊಳ್ತಾ ಇದ್ವಿ, 10 ಲಕ್ಷದ ಮೇಲೆ 10% ಎಷ್ಟಾಗುತ್ತೆ? 1 ಲಕ್ಷ ಡಿವಿಡೆಂಡ್ ನ ಕೊಡ್ತಾ ಇದ್ವಿ, ಕರೆಕ್ಟ್ ಏನಪ್ಪ? ಇಷ್ಟನ್ನ ನೀವು ಬರೆದು ಬಿಟ್ಟು ಫುಲ್ ಆಗಿ ಹಾಕ್ತೀರಿ, ಎಲ್ಲ ನಿಮ್ ಕಣ್ಣು ಮುಂದೆ ಇದೆ. ಇದೇ ಫಾರ್ಮುಲಾನೇ ಬರೀಬೇಕು. ಆದ್ರೆ ಇಲ್ಲಿಂದ ಮಾಡ್ಬೇಡಿ, ಇಬಿಐಟಿ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ಎಷ್ಟು ಹೇಳಿ? ಇಬಿಐಟಿ 6,75,000. ರಂಜಿತ ಅರ್ಥ ಆಯ್ತಾ ಇಲ್ವಾ? ಅರ್ಥ ಆಯ್ತೇನಮ್ಮ? ಏನಿಲ್ಲ, ವೆರಿ ಸಿಂಪಲ್. ನಮ್ಗೆ 30 ಲಕ್ಷ ಆಲ್ರೆಡಿ ದುಡ್ಡು ಇದೆ, ನಾವು ನಾನು ಹೇಳ್ತೇನೆ ಅದನ್ನ ಹೇಳ್ತೇನೆ, 30 ಲಕ್ಷ ದುಡ್ಡು ಇದೆ ಆಲ್ರೆಡಿ, ಬಿಸ್ನೆಸ್ ಮಾಡ್ತಾ ಇದ್ವಿ. ಇನ್ನೊಂದು 15 ಲಕ್ಷ ದುಡ್ಬೇಕು. ಆ ದುಡ್ಡನ್ನ ನಾವು ಸಾಲ ಮಾಡಿದ್ರೆ ಒಳ್ಳೇದಾ, ಇಲ್ಲ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡಿದ್ರೆ ಒಳ್ಳೇದಾ? ಓಲಿ, ಸ್ವಲ್ಪ ಸಾಲ ಮಾಡೋಣ, ಸ್ವಲ್ಪ ಈಕ್ವಿಟಿ ಮಾಡೋಣ, ಇಲ್ಲ ಸ್ವಲ್ಪ ಈಕ್ವಿಟಿ ಮಾಡೋಣ, ಸ್ವಲ್ಪ ಪ್ರಿಫರೆನ್ಸ್ ಶೇರ್ಸ್ ಮಾಡೋಣ, ಹೆಂಗ್ ಮಾಡ ಅಂತ ಕೇಳ್ತಾರೆ ಕ್ವಶನ್. ಯಾವ್ದು ಮಾಡಿದ್ರೆ ನಿಮ್ಗೆ ಅರ್ನಿಂಗ್ಸ್ ಪರ್ ಶೇರ್ ಜಾಸ್ತಿ ಬರುತ್ತೆ, ಅಂದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಇಬಿಐಟಿ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಇಸ್ ಕೊಟ್ಟಿದ್ದಾನೆ. ಇದರಲ್ಲಿ ಮೊದಲು ಏನ್ ಮೈನಸ್ ಮಾಡಬೇಕು? ಇಂಟ್ರೆಸ್ಟ್ ನ ಮೈನಸ್ ಮಾಡಬೇಕು, ಕರೆಕ್ಟಾ? ನೋಡಿ, ಫಸ್ಟ್ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಎಷ್ಟಿದ್ಯಪ್ಪ? 1,50,000. ಎರಡನೇ ಕೇಸ್ ಅಲ್ಲಿ ಇದ್ಯಾ? ಇಲ್ಲ. ಮೂರನೇ ಕೇಸ್ ಅಲ್ಲಿ ಇದ್ಯಾ? ಇದೆ. ನಾಲ್ಕನೇ ಕೇಸ್ ಅಲ್ಲಿ ಇಂಟ್ರೆಸ್ಟ್ ಇದ್ಯಾ? ಇಲ್ಲ. ಕರೆಕ್ಟಾ? ಕರೆಕ್ಟಾ? ಈಗ ಎಷ್ಟಾಯ್ತು? 5,25,000, 6,75,000, 6,25,000, 6,75,000. ಇದನ್ನೇನಂತ ಕರಿತೀವಿ? ಇಬಿಟಿ. ಇದರಲ್ಲಿ ಏನ್ ಮೈನಸ್ ಮಾಡಬೇಕು? ಟ್ಯಾಕ್ಸ್. ಎಷ್ಟು ಪರ್ಸೆಂಟ್ ಅಂತೆ? 50%. ನೋಡಿ, 5,25,000 ಮೇಲೆ 50% ಎಷ್ಟು ಬರುತ್ತೆ ಹೇಳೋಣ. 2,62,500. ಲಾಸ್ಟ್ ಒನ್ ಹೇಳಿ, ಸೇಮ್ ಅಲ್ವಾ? ಸೇಮ್. ಇಲ್ಲ ಇಲ್ಲ, ಎಷ್ಟು? 3,37,500. ಇನ್ನು ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 3,37,500. ಇದನ್ನೇನಂತ ಹೇಳ್ತೀವಿ? ಇಎಲ್, ಕರೆಕ್ಟಾ? ಅಲ್ಲಿಗೆ ಈ ಪ್ರಾಫಿಟ್ ಎಲ್ಲಾರ್ಗೂ ಹೋಗುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೂ ಹೋಗುತ್ತೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೂ ಹೋಗುತ್ತೆ. ಇದರಲ್ಲಿ ಫಸ್ಟ್ ಯಾರು ಕೊಡ್ಬೇಕು? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಕೊಡ್ಬೇಕು, ಕರೆಕ್ಟಾ? ನೋಡಿ, ಫಸ್ಟ್ ಕೇಸ್ ಅಲ್ಲಿ ಪ್ರಿಫರೆನ್ಸ್ ಇಲ್ಲ, ಸೆಕೆಂಡ್ ಕೇಸ್ ಅಲ್ಲಿ ಪ್ರಿಫರೆನ್ಸ್ ಇಲ್ಲ, ಥರ್ಡ್ ಕೇಸ್ ಅಲ್ಲೂ ಪ್ರಿಫರೆನ್ಸ್ ಇಲ್ಲ, ಫೋರ್ತ್ ಕೇಸ್ ಅಲ್ಲಿ ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟು ಕೊಡ್ತಾ ಇದೀವಿ? 1 ಲಕ್ಷ ಕೊಡ್ತಾ ಇದೀವಿ, ಕರೆಕ್ಟ್ ಏನಪ್ಪ? ಈಗ 2,62,500, 3,37,500, 2,62,500, 2,37,500, ಕರೆಕ್ಟಾ? ಅಲ್ಲಿಗೆ ಈ ಪ್ರಾಫಿಟ್ ಎಲ್ಲ ಯಾರಿಗೆ ಹೋಗುತ್ತೆ? ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್, ಕರೆಕ್ಟ್ ಏನಮ್ಮ? ಕರೆಕ್ಟಾ? ಇಷ್ಟ್ ಮಾಡಿ, ಫಾರ್ಮುಲಾ ಹಾಕಿ, ಏನಂತ ಹಾಕ್ತೀರಾ? ಇಪಿಎಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಅವೈಲಬಲ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನೋಡಿ, ಪ್ರಾಫಿಟ್ ಎಷ್ಟಿದ್ಯಪ್ಪ? 2,62,500.
ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆಯಪ್ಪ? 3 ಲಕ್ಷ ಇದೆ. ಎಷ್ಟಪ್ಪ ಬರುತ್ತೆ ಒಬ್ಬೊಬ್ಬರಿಗೆ? 3 ಲಕ್ಷ. ನೀವು ಕ್ಯಾಲ್ಕುಲೇಟರ್ ರೆಡಿಯಾಗಿ ಇಟ್ಕೋಬೇಕು, ನನ್ನ ಟೈಮ್ ವೇಸ್ಟ್ ಮಾಡಬಾರ್ದು. ನೋಡಿ, 1 ಗಂಟೆ ಮಾಡ್ತೀರಾ ಇದನ್ನ ಮಾಡೋದಕ್ಕೆ? ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀರಾ ನೀವೆಲ್ಲ? 0.875 ಅಂದ್ರೆ 10 ರೂಪಾಯಿ ಆಗ್ತವ್ರಿಗೆ, ಕೇಳಿಸ್ಕೊಳ್ಳಿ, 10 ರೂಪಾಯಿ ಆಗ್ತವ್ರಿಗೆ 0.875 ರುಪೀಸ್ ಅಷ್ಟು ಏನ್ ಬರುತ್ತೆ ಪ್ರಾಫಿಟ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ 0.75 ಇಲ್ಲಿ 75 ಪೈಸೆ ಬರುತ್ತೆ, ಇಲ್ಲಿ 87 ಪೈಸೆ ಬರುತ್ತೆ, ಇಲ್ಲಿ ಎಷ್ಟು ಬರುತ್ತೆ ಹೇಳಿ ಸರ್? ಲಾಸ್ಟ್ ಒನ್ 0.31 0.67 0.67 ಲಾಸ್ಟ್ ಒನ್ 0.67 0.65 ಇದೆ. 3-1 ಅಂತ ತಪ್ಪು. ನಂಬರ್ ಬಿ ತಪ್ಪು ಹೇಳಿದ್ರು ಪರವಾಗಿಲ್ಲ, ಪ್ರೊಫಾರ್ಮಾನಲ್ಲಿ ಏನು ತಪ್ಪು ಮಾಡಬಾರ್ದು. ಈಗ ನೀವೇ ಹೇಳಿ, ನಾವು 30 ಲಕ್ಷ ಆರ್ಡಿ ಇಟ್ಟಿದೆ, ಇನ್ನೂ 15 ಲಕ್ಷ ಬೇಕು. 15 ಲಕ್ಷನ ನಾವು ಎಲ್ಲ ಸಾಲ ತಗೊಂಡ್ರೆ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ? 0.87. ಇಲ್ಲ ಸರ್, ಎಲ್ಲ ಈಕ್ವಿಟಿಗೆ ಹೋಗ್ತೀನಿ ಅಂದ್ರೆ 0.75. 10 ಲಕ್ಷ ಈಕ್ವಿಟಿ, 10 ಲಕ್ಷ ಸಾಲ ಅಂದ್ರೆ 0.65. 5 ಲಕ್ಷ ಈಕ್ವಿಟಿ, 10 ಲಕ್ಷ ಪ್ರಿಫರೆನ್ಸ್ ಅಂದ್ರೆ 67 ಪೈಸೆ. ಯಾವ್ದು ಜಾಸ್ತಿ ಬರ್ತಾ ಇದೆಯಪ್ಪ? 0.875. ಹೌದಲ್ವ? ಹಾಗಾದ್ರೆ ನಮಗೆ 15 ಲಕ್ಷ ಏನು ಎಕ್ಸ್ಟ್ರಾ ದುಡ್ಡು ಬೇಕಲ್ವಾ, ಅಡಿಷನಲ್ ಕ್ಯಾಪಿಟಲ್. ಆ ಅಡಿಷನಲ್ ಕ್ಯಾಪಿಟಲ್ ಎಲ್ಲ ಡಿವೆಂಚರ್ಸ್ ನೇ ಇಶ್ಯೂ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಅಡ್ವಿಸಬಲ್ ಟು ಇಶ್ಯೂ ಆಲ್ ಡಿವೆಂಚರ್ಸ್ ಅಟ್ 10%. ಓಕೆನಾ? ಬಿಕಾಸ್ ಇಟ್ಸ್ ಗಿವಿಂಗ್ higher EPS. ಕರೆಕ್ಟ್? ಎಲ್ಲದಕ್ಕಿಂತ ಜಾಸ್ತಿ ಯಾವುದು? ಹೈಯರ್ ಇಪಿಎಸ್. ಆಲ್ ಡಿವೆಂಚರ್ಸ್ ಇಶ್ಯೂ ಮಾಡೋದ್ರಿಂದ ಹೈಯರ್ ಇಪಿಎಸ್ ಬರ್ತಾ ಇದೆ. ಇಷ್ಟು ಬರೋದ್ರೆ 15 ಮಾರ್ಕ್ಸ್. ನೋಡಿ, ಇದಕ್ಕೆ 5 ಮಾರ್ಕ್ಸ್, ಇದಕ್ಕೆ 15 ಮಾರ್ಕ್ಸ್, ಅಥವಾ 5 ಮಾರ್ಕ್ಸ್, 12 ಮಾರ್ಕ್ಸ್, ಟೋಟಲ್ 17 ಮಾರ್ಕ್ಸ್ ಇವರಿಗೆ ಬರ್ಕೊಳ್ಳಿ.